ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಹಸಿರುವಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯಡೆಗೆ ಕಾರ್ಯಕ್ರಮಕ್ಕೆ ಜನತೆ ಎತ್ತಿನ ಗಾಡಿಯ ಮೂಲಕ ಅಧಿಕಾರಿಗಳನ್ನು ಜನಪ್ರತಿನಿಧಿಗಳನ್ನ ಸ್ವಾಗತಿಸಿದರು. ಇದೇ ವೇಳೆಯಲ್ಲಿ ಡಿಜಿಟಲ್ ಗ್ರಂಥಾಲಯ, ಗ್ರಾಮ ಒನ್ ಕೇಂದ್ರ, ಆರೋಗ್ಯ ಶಿಬಿರ, ವಿವಿಧ ಇಲಾಖೆಗಳ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಲಾಯಿತು. ವೇದಿಕೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್, ಕಂದಾಯ ಸಚಿವರಾದ ಆರ್ ಅಶೋಕ್ರವರು, ನಮ್ಮ ಜಿಲ್ಲೆಯಲ್ಲಿ ಈ ಜಿಲ್ಲಾಧಿಕಾರಿ ನಡೆ ಹಳ್ಳಿಯಡೆಗೆ ಪ್ರಾರಂಭವಾಯಿತು. ಈ ಕಾರ್ಯಕ್ರಮದಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನು ಹೆಚ್ಚಿನದಾಗಿ ಮಾಡಿಕೊಡಲಾಗಿದೆ. ವಿವಿಧ ಇಲಾಖೆಗಳ ಫಲಾನುಭವಿಗಳನ್ನು ಗುರುತಿಸಿದ್ದೇವೆ. ನೆಲಮಂಗಲ ತಾಲೂಕಿನಲ್ಲಿ ಸರ್ಕಾರಿ ಆಸ್ಪತ್ರೆ ನಿರ್ಮಾಣವಾಗಲಿದೆ. ಗ್ರಾಮ ಒನ್ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಎಲ್ಲ ಗ್ರಾಮಗಳಿಗೆ ಆಯುಷ್ಮಾನ್ ಕಾರ್ಡ್ ವಿತರಣೆಯ ಆಂದೋಲನವನ್ನು ಈ ಅಭಿಯಾನದಲ್ಲಿ ಏರ್ಪಡಿಸಿದ್ದೇವೆ ಎಂದರು. ಸನ್ಮಾನ್ಯ ಕಂದಾಯ ಸಚಿವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಅಲ್ಲಿಂದ ಪ್ರತಿ ತಿಂಗಳು ಮೂರನೇ ಶನಿವಾರ ಒಂದು ತಾಲೂಕು ಮತ್ತು ಒಂದು ಗ್ರಾಮದಲ್ಲಿ ಆಯ್ಕೆ ಮಾಡಿ ಆ ಒಂದು ಗ್ರಾಮ ಪಂಚಾಯತಿ ಮತ್ತು ಹೋಬಳಿ ಮಟ್ಟದಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸುವುದು ಈ ಒಂದು ಕಾರ್ಯಕ್ರಮದ ಪ್ರಮುಖ ವೈಶಿಷ್ಟ್ಯ ಆಗಿರ್ತದೆ. ಇವತ್ತು ನಿಮ್ಮ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಸುಮಾರು ಒಂದು ನಾಲ್ಕೈದು ದಿನದಿಂದ ನಿಮ್ಮ ಅಹವಾಲುಗಳು ಮತ್ತು ಪೆನ್ಷನ್ಗಿರ್ಬೋದು, ಬೇರೆ ಬೇರೆ ಕಂದಾಯ ಇಲಾಖೆಯ ಸವಲತ್ತುಗಳಿಗೆ ಅರ್ಜಿ ತಗೊಂಡು ಇವತ್ತು ನಾವು ಸುಮಾರು 4,780 ಜನಕ್ಕೆ ಈ ಒಂದು ಸವಲತ್ತನ್ನು ಒದಗಿಸ್ಕೊಡ್ತಿದ್ದೀವಿ. ಅದರಲ್ಲಿ ಬಹುತೇಕ ಪಾಲು ABRK ಕಾರ್ಡ್, ಆಯುಷ್ಮಾನ್ ಕಾರ್ಡ್ದೇ ಇದೆ. ಪಶುಸಂಗೋಪನೆ ಮತ್ತು ಪಶುಪಾಲನಾ ಇಲಾಖಾ ಸೌಲಭ್ಯ ಪಡೆದ ಫಲಾನುಭವಿ ಕಿರಣ್ ಕುಮಾರ್, ತ್ಯಾಮಗೊಂಡ್ಲು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಲಾಖೆ ಕಾರ್ಯ ಯಶಸ್ವಿಯಾಗಿದೆ, ಕಿಸಾನ್ ಕಾರ್ಡ್ ಸಹ ಇದೆ ಎಂದರು. ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಫಲಾನುಭವಿಗಳಾದ ವೆಂಕಟಲಕ್ಷ್ಮಮ್ಮ ಮತ್ತು ಸುಮಿತ್ರ ಮಾತನಾಡಿ, ಹೊಲಿಗೆ ಯಂತ್ರದ ಸೌಲಭ್ಯ ದೊರೆತಿದೆ, ಮಹಿಳೆಯರ ಸೌಲಭ್ಯಕ್ಕೆ ಅನುಕೂಲವಾಗಲಿದೆ. ಹೊಲಿಗೆ ಯಂತ್ರಕ್ಕೆ ಚೆಕ್ ನೀಡಿದ್ದಾರೆ. 75ನೇ ಆಜಾದಿ ಅಮೃತ ಮಹೋತ್ಸವದ ಭಾಗವಾಗಿ ಪ್ರೋತ್ಸಾಹ ಧನವಾಗಿ 2 ಲಕ್ಷ ನಮ್ಮ ಸ್ವಸಹಾಯಗಳಿಗೆ ಅನುಕೂಲವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ, ಇಒ ಮೋಹನ್ ಕುಮಾರ್, ತಹಶೀಲ್ದಾರ್ ಮಂಜುನಾಥ್, PDO ರೇವತಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ, ಗ್ರಾಮ ಪಂಚಾಯಿತಿ ಸದಸ್ಯ ಅನಂತರಾಜು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ರಾಮ್ ಪ್ರಸಾದ್, KR ಇ ನ್ಯೂಸ್ TV, ನೆಲಮಂಗಲ.